ಅಲ್ಲ, ಅಷ್ಟೇ ಅಲ್ಲ, ನಾವು ಇವತ್ತು ನಾವು ಇದ್ ಮಾಡಿದ ದಿವಸ ಕೇಳ್ಬೇಕಾಗಿದೆ. ಈಗ ಎಲೆಕ್ಷನ್ ವಾಮಾಚಾರ ಅಂತ ಹೇಳ್ತೀವಲ್ಲ, ಈ ವಾಮಾಚಾರಕ್ಕೆ ನಾನು ಇಷ್ಟೆಷ್ಟು ದಿನ ಬಲಿ ಆಗ್ಬೇಕು ಅಂತೇಳಿ ನಮ್ಮನ್ನ ನಾವು ಕ್ವಶನ್ ಹಾಕೋಬೇಕು, ನಮ್ಮನ್ನ ನಾವು ಕ್ವಶನ್ ಹಾಕೋಬೇಕು. ಇವತ್ತು ಯಾವ್ದಾದ್ರು ಕ್ಷೇತ್ರದಲ್ಲಿ ದುಡ್ಡು ಹಂಚೋನಿಗೆ ನಾನು ಓಟ್ ಹಾಕೋದಿಲ್ಲ. ಅದು ಕೂಡ ಒಂದ್ ರೀತಿ ಆಮಿಷ ಆಮಿಷ ದುಡ್ಡು ತಗೊಂಡು ಓಟ್ ಹಾಕ್ತಿರೋದು ನಾನು ಆಮಿಷವನ್ನ ಸೋಸೋನಿಗೆ ನಾನು ಓಟ್ ಹಾಕೋದಿಲ್ಲ. ಜೊತೆಗೆ ಕ್ಯಾರೆಕ್ಟರ್ ಇದೆ ಆ ಮನುಷ್ಯನಿಗೆ, ರೌಡಿಸಂ ಮಾಡೋನ್ಗೋ, ಮದ್ಯ ಮಾರಾಟ ಮಾಡೋನ್ಗೋ, ಅಥವಾ ಭೂಗಳನ್ಗೋ, ಅಥವಾ ತಾಯಿ ಒಡಲಿಗೆ ಕೈ ಹಾಕಿ ಏನು ಇವತ್ತು ಗಣಿಯನ ಹೆಸರಲ್ಲಿ ಲೂಟಿ ಮಾಡೋನ್ಗೋ ನಾನು ಓಟ್ ಹಾಕೋದಿಲ್ಲ ಅಂತ ತೀರ್ಮಾನ ಮಾಡ್ಬೇಕು. ಇವತ್ತಿಗೂ ಸರ್ ಯಾವುದು ಲಜ್ಜೆ ಇಲ್ಲ ಸರ್, ನಾನು ಒಂದು ಮಾತನ್ನ ಬಹಳ ಆತಂಕದಲ್ಲಿ ಹೇಳ್ತೀನಿ. ಲೋಡು ಲೋಡುಗಳ ಸ್ಯಾರಿಗಳು ತರಿಸ್ತಾರೆ ಸರ್, ನೋಡ್ತಾ ಇದ್ದೀವಲ್ಲ ಸರ್, ಅದು ಯಾವ ತರ ಸ್ಯಾರಿಗಳು? ಅವ್ರಿಗೆ ಏನಾದ್ರೂ ಮಾನವೀಯತೆ ಇತ್ತು ಅಂದ್ರೆ ಆ ಸ್ಯಾರಿಗಳನ್ನ ಫಸ್ಟ್ ನೀವು ಹಲ್ಸಿರಲ್ಲ ಸ್ಯಾರಿಗಳು, ನಿಮ್ಮನೆ ಹೆಂಗಸರಿಗೆ ನಿಮ್ಮನೆ ಹೆಂಗಸರಿಗೆ ಉಡಿಸಿ 100 ರೂಪಾಯಿಗೋ 70 ರೂಪಾಯಿಗೋ 80 ರೂಪಾಯಿಗೋ ಸ್ಯಾರಿಗಳು ತಂದು ಆ ಸ್ಯಾರಿಗಳನ್ನ ಹೆಂಗ್ ಎಸಿತಾರಲ್ಲ ಸರ್, ಅದನ್ನ ತಗೊಳಕ್ಕೆ ನಮ್ಮ ಜನ ಹೋಗಿ ತಂಡೋಪ್ ತಂಡವಾಗಿ ಸಾವಿರಾರು ಜನ ಹೋಗಿ ನಿಂತ್ಕೊಂಡು ತಗೋತಿರಲ್ಲ. ನಿಮ್ಗೆ ಸ್ವಲ್ಪ ಸ್ವಾಭಿಮಾನದ ಕಿಚ್ಚಿಲ್ವಾ ನಿಮ್ಗೆ? ಎಲ್ಲಿವರೆಗೂ ನಿಮ್ಮನ್ನ ನೀವು ಮಾಡ್ಕೋತಿರೋ, ಈ ವ್ಯವಸ್ಥೆ ಹೆಂಗ್ ಬದಲಾವಣೆ ಆಗುತ್ತೆ ಸರ್? ರಾಜಕಾರಣ ಅಂದ್ರೆ ವ್ಯಾಪಾರ. ಇವತ್ತು ವಿಧಾನಸೌಧ ಅಂದ್ರೆ ಮೊದಲು ಒಂದು ದೇವಸ್ಥಾನಕ್ಕಿಂತನೂ ಪವಿತ್ರತೆ ಇತ್ತು, ನಿಜವಾದ ಜನಗಳ ಸೇವೆ ಮಾಡುವಂತ ದೇವಾಲಯ ಅದು. ಇವತ್ತು ದುಡ್ಡು ಮಾಡೋ ಒಂದು ಬ್ರೋಡ್ಕಟ್ಟಿಗೆ ಆಫೀಸ್ ಆಗ್ಬಿಟ್ಟಿದೆ. ವಿಧಾನಸೌಧ ಅಂದ್ರೇನೆ ದುಡ್ಡು ಮಾಡುವಂತ ಒಂದು ಆಫೀಸ್ ಆಗ್ಬಿಟ್ಟಿದೆ. ಅಲ್ಲಿ ಬರುವಂತ ಜನ ದುಡ್ಡೇ ದೊಡ್ಡಪ್ಪ, ಅದೇ ಅವರು, ಬೇರೆ ಯಾವುದೇ ಅವ್ರಿಗಿಲ್ಲ. ಇನ್ನು ಸೇವಾ ಮನೋಭಾವ ರಾಜಕಾರಣದಲ್ಲಿ ಈಗಿನ ತಕ್ಷಣಕ್ಕೆ ಸೇವಾ ಮನೋಭಾವ ಅನ್ನೋದು ಬಹಳ ದೂರದ ಮಾತು. ಸರ್ ಇವತ್ತು ನೀವು ಇಪ್ಪತ್ತು ಲಕ್ಷ ಅಂದ್ರೆ ಬಹಳ ದೊಡ್ಡ ಮಟ್ಟದ್ದು. ಆಗ ಈಗ ಒಬ್ಬೊಬ್ಬ ಎಂ ಎಲ್ ಎ 20 ಲಕ್ಷ ಅಲ್ಲ ಸರ್, 20 ಕೋಟಿ 30 ಕೋಟಿ 40 ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ತಾರಲ್ಲ, ಅವರು 200 ಕೋಟಿ 300 ಕೋಟಿ ರೂಪಾಯಿ ಅವ್ರದ್ದು ಟಾರ್ಗೆಟ್. ಒಂದು ಕ್ಲರ್ಕ್ ಪೋಸ್ಟ್ಗೆ ತಗೋಬೇಕಾದ್ರೆ ಇಂಟರ್ವ್ಯೂ ಮಾಡಿ ಯಾವ ಸರ್ಟಿಫಿಕೇಟ್ ಸೂಟೇಬಲ್ ಶಿಕ್ಷಣ ಚಾವಡಿ ಇವತ್ತು ಬಂಡವಾಳಶಾಹಿ ಚಾವಡಿ ಆಗ್ಬಿಟ್ಟಿದೆ. ಶಿಕ್ಷಣ ಸರಿಯಾಗಿತ್ತು ಅಂದಿದ್ರೆ ಎಕ್ಸಾಂಪಲ್ ಅವರು ಏನ್ ಮಾಡಿದ್ರೆ ಏನ್ ಮಾಡಿದ್ರೆ ಸಂಖ್ಯೆ ಮತಾಕೋರ ಸಂಖ್ಯೆ ಜಾಸ್ತಿ ಆದಾಗ ಇವ್ರು ಹೇಳ್ದಾಗೆ ಒಂದ್ ಹಂತದವರೆಗೆ ಅದು ನಿಲ್ಲುತ್ತೆ ಅನ್ನುವಂತದ್ದು ಅವರ ಮಾತಿನ ಅರ್ಥ ಆಗಿದೆ. ಅದ ಆಗ್ಬೇಕು ನಿಜ, ಅದು ದೂರದ ಮಾತು. ನಮ್ಮ ಎಲ್ಲಾ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದಂತ ಜನ, ನಮ್ಮ ಬೇರೆ ಎಲ್ಲಾ ಇದಕ್ಕೂ ಆಧಾರ್ ಅನ್ನ ಲಿಂಕ್ ಮಾಡಿ, ಇನ್ಕಮ್ ಟ್ಯಾಕ್ಸ್ ಆಗಿ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದ ಜನ, ವೋಟರ್ ಲಿಸ್ಟ್ ಗೆ ಯಾಕೆ ಸರ್ ಇದುವರೆಗೂ ಯಾವುದೇ ರಾಜಕಾರಣಿಗಳು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ಅಂತೇಳಿ ಒಂದು ಹೋರಾಟವನ್ನ ಮಾಡ್ಲಿಲ್ಲ? ನೋಡಿ ಎಲ್ಲಿದೆ ನೋಡಿ, ನಮ್ಮ ಇನ್ಕಮ್ ಟ್ಯಾಕ್ಸ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗ್ಬೇಕು, ವೋಟರ್ ಲಿಸ್ಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಬಾರ್ದು. ಯಾಕೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಪ್ರತಿ ಎಂ ಎಲ್ ಎಗಳು ಕೂಡ ನೀವು ಹೇಳ್ತಿರಲ್ಲ ವಾಮಾಚಾರ, ಈ ವಾಮಾಚಾರದ ಮೂಲಕನೇ ಗೆಲ್ತಾ ಇರೋದು. ಬಹಳ ಒಳ್ಳೆ ಸಂದೇಶ ಏನ ಸ್ವಲ್ಪ ಈ ಬಾರಿ ಅಂತಂದ್ರೆ, ಆಲ್ ಓವರ್ ಕರ್ನಾಟಕವನ್ನ ಒಂದೇ ಎಲೆಕ್ಷನ್ ಡೇಟ್ ನಿಗದಿ ಮಾಡಿರೋದು. ಸರ್ ಇವತ್ತು ನಮ್ಮ ಚುನಾವಣಾ ಆಯೋಗ ಒಂದು ಮಾಡಬೇಕು, ಯಾರ್ಯಾರು ಎರಡೆರಡು ಐಡೆಂಟಿ ಕಾರ್ಡ್ ಗಳನ್ನ ಹೊಂದಿರ್ತಿರೋ, ಮೂರ್ ಐಡೆಂಟಿ ಕಾರ್ಡ್ ಗಳನ್ನ ಹೊಂದಿರ್ತಿರೋ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ತೀವಿ ಅಂತ ಹೇಳಿದ್ರೆ ಕನಿಷ್ಠ ಆದಷ್ಟು ಕಡಿಮೆ ಆಗ್ತವೆ. ಒಬ್ರು ಮನೆ ಹಾಳು ಮಾಡಿದವರು ಯಾವತ್ತು ಉದ್ದಾರ ಆಗಲ್ಲ, ನಿಮ್ಗೆ ಬಹಳ ಚೆನ್ನಾಗಿರ್ತಕ್ಕಂಥ ಮಾತು. ಸೊ ಹಾಗಿರುವಾಗ ಈ ವಾಮಾಚಾರದ ಮೂಲಕ ನಾನು ಗೆಲ್ತೀನಿ, ಈ ನಿಮ್ಮೇನಿಟ್ಟು